ಜೀವಾತ್ಮ ಪವಿತ್ರವಾದದ್ದು ಜನರಿಗೆ ಆದರೆ ಶರೀರ ಗಲೀಜು ಇದು ಹೇಗೆ ಸಾಧ್ಯ ಅಲ್ವಾ ನಾವು ಅದನ್ನೇ ಅಲ್ವಾ ಮಾಡ್ಕೊಂಬಂದಿರೋದು ದೇವರು ಪವಿತ್ರ ಆದರೆ ಸೃಷ್ಟಿ ಗಲೀಜು ಅಂತ ಹೇಳೋದು ಅದೇಗ್ ಸಾಧ್ಯ ದೇವರು ಎಂಬ ಒಂದು ಯೋಚನೆ ನಿಮಗೆ ಬಂದಿದ್ದೇನೆ ನೀವು ಸೃಷ್ಟಿಯನ್ನ ನೋಡಿದ್ರಿಂದ ಅಲ್ವಾ ನೀವು ಹುಟ್ಟಿದಾಗ ಕಣ್ತೆರೆದು ಸುತ್ತಮುತ್ತ ನೋಡಿದಾಗ ಎಷ್ಟೊಂದು ಸೃಷ್ಟಿ ನೀವಿಲ್ಲಿಗೆ ಬರಕ್ ಮೊದಲು ಎಷ್ಟೊಂದೆಲ್ಲ ಆಗ ಹೋಗ್ಬಿಟ್ಟಿದೆ ಖಂಡಿತವಾಗ್ಲೂ ನೀವು ಇದನ್ನ ಸೃಷ್ಟಿಸಿಲ್ಲ ಅದರಿಂದ ನೀವು ಯೋಚಿಸಿದ್ರಿ ಒಬ್ಬ ಸೃಷ್ಟಿಕರ್ತ ಇರಬೇಕು ಅಂತ ಸೃಷ್ಟಿಕರ್ತನ ಪರಿಕಲ್ಪನೆ ಬರೋದು ಹೀಗೆ ಅಲ್ವಾ ಸೃಷ್ಟಿಕರ್ತ ಇರಬೇಕು ಅಂತ ಯೋಚಿಸಿದ ತಕ್ಷಣ ನೀವು ಮನುಷ್ಯ ರೂಪದಲ್ಲಿರೋದ್ರಿಂದ ನೀವನ್ಕೊಂಡ್ರಿ ಅದೊಂದು ದೊಡ್ಡ ಮನುಷ್ಯನಾಗಿರ್ಬೇಕು ಅಂತ ನನ್ನಂಥ ಸಣ್ಣ ಮನುಷ್ಯ ಇದನ್ನೆಲ್ಲ ಮಾಡೋ ಸಾಧ್ಯ ಇಲ್ಲ ಅದರಿಂದ ಅದು ದೊಡ್ಡ ಮನುಷ್ಯನಾಗಿರಬೇಕು ಬರೀ ಎರಡು ಕೈಗಳು ಹೇಗೆ ಇಷ್ಟೆಲ್ಲಾ ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಖಂಡಿತವಾಗ್ಲೂ ಎಂಟು ಕೈಗಳಿರಬೇಕು ಅಲ್ವಾ ಇದೇ ಅಲ್ವಾ ಆಗಿರೋದು ನೀವೊಂದು ಎಮ್ಮೆ ಆಗಿದ್ರೆ ನೀವು ನಿಜವಾಗ್ಲೂ ದೇವ್ರು ಅಂದ್ರೆ ಒಂದು ದೊಡ್ಡ ಎಮ್ಮೆ ಅಂತ ಅಂದ್ಕೊಳ್ತಿದ್ರಿ ಹೌದಾ ಅಲ್ವಾ ಹೋಗಿ ಒಂದು ಎಮ್ಮೆನ ಕೇಳಿ ನೋಡಿ ಅದು ಪಟ್ಟು ಹಿಡಿಯುತ್ತೆ ದೇವರು ಒಂದು ದೊಡ್ಡ ಎಮ್ಮೆನೆ ಅಂತ ಬಹುಶಃ ನಾಲ್ಕು ಕೊಂಬಿನದ್ದು ನಿಮಗೆ ಈದಿಯ ಗೊತ್ತಾ ಇದಿಯ ಮೀನು ಕೇಳ್ಪಟ್ಟಿದ್ದೀರಾ ಉಗಾಂಡಾದವರು ಈದಿಯ ಘೋಷಿಸಿದರು ದೇವರು ಕಪ್ಪು ಅಂತ ನಾನು ಅದನ್ನು ಒಪ್ಕೋತೀನಿ ಒಬ್ಬ ಬಿಳಿ ವ್ಯಕ್ತಿ ಬಿಳಿ ದೇವ್ರನ್ನ ಇಟ್ಕೊಳ್ಬಹುದಾದರೆ ಕಪ್ಪು ವ್ಯಕ್ತಿ ಕಪ್ಪು ದೇವರನ್ನ ಇಟ್ಕೊಳ್ಬಾರ್ದು ಆದರೆ ಅವರಿಬ್ಬರೂ ತಪ್ಪು ತಿಳ್ಕೊಂಡಿದ್ದಾರೆ ನಮಗ್ ಗೊತ್ತು ದೇವ್ರ ಕಂದು ಬಣ್ಣ ಅಂತ ಯಾಕೆ ಅಂದ್ರೆ ಅವನು ನಮಗೆ ಭೇಟಿ ಕೊಟ್ಟಿದ್ದಾನೆ ಗೊತ್ತಾ ಸ್ವಲ್ಪ ಸಮಯದ ಹಿಂದೆ ನಾನು ಟೆನೆಸಿನ ನ್ಯಾಷ್ವಿಲ್ನಲ್ಲಿ ಕೆಲವು ಜನರೊಂದಿಗೆ ಮಾತಾಡ್ತಾ ಇದ್ದೆ ಅವರಿಗೆ ಒಂದು ಜೋಕ್ ಹೇಳ್ತಾ ಇದ್ದೆ ಆ ಜೋಕ್ನಲ್ಲಿ ನಾನು ದೇವ್ರನ್ನ ಅವನು ಅಂತ ಕರೆದೆ ತಕ್ಷಣ ಕೆಲವು ಹೆಂಗಸರು ಯಜ್ಞೆ ಕೇಳಿದ್ರು ನೀವು ದೇವರು ಗಂಡಸು ಅಂತ ನಂಬ್ತೀರಾ ನಂಗೆ ಗೊತ್ತಾಯ್ತು ಇದು ಎಲ್ಲಿಗೆ ಹೋಗ್ತಿದೆ ಅಂತ ನಾನಂದೆ ನೋಡಿ ನಾನು ನಿಮಗೊಂದು ಜೋಕ್ ಹೇಳ್ತಾ ಇದ್ದೀನಿ ಅಷ್ಟೆ ಅದೆಲ್ಲ ಬೇಡ ನೀವು ಅವನು ಅಂದ್ರಿ ನೀವು ದೇವ್ರನ್ನ ಗಂಡಸು ಅಂತ ನಂಬ್ತೀರಾ ಅವ್ರ ಜೋಕನ್ನು ಕೂಡ ತುಂಬ ಸೀರಿಯಸ್ ಆಗಿ ತಗೋತಾರೆ ಈಗ ಹೆಂಗಸರು ವಾದ ಮಾಡ್ತಾ ಇದ್ದಾರೆ ದೇವರು ಹೆಂಗಸಾಗಿರಬಹುದು ಅಂತ ಈ ತೊಂದರೆಗಳಿರೋದು ಆ ಸಮಾಜಗಳಲ್ಲಿ ಮಾತ್ರ ಭಾರತದಲ್ಲಿ ನಮ್ಮ ಹತ್ರ ಪುರುಷ ದೇವರು ಸ್ತ್ರೀ ದೇವರು ಹಸು ದೇವರು ಕಪಿ ದೇವರು ಎಲ್ಲವೂ ಇದೆ ಎಲ್ಲ ಥರದ್ದು ತೆವಳೋ ಅಂಥದ್ದು ಸರದಾಡೋ ಅಂಥದ್ದು ಹಾರೋ ಅಂಥದ್ದು ಯಾಕೆ ಅಂದರೆ ನಾವು ಭವಿಷ್ಯದ ಈ ಎಲ್ಲಾ ತೊಂದರೆಗಳನ್ನು ಮುಂಚೆನೇ ತಿಳ್ಕೊಂಡಿದ್ವಿ ನೋಡಿ ಪುರುಷ ಜಗತ್ತಿನ ಅತ್ಯಂತ ಪ್ರಬಲ ಶಕ್ತಿಯಾಗಿದ್ದಾಗ ಸಹಜವಾಗೇ ದೇವರು ಪುರುಷನೇ ಆಗಿದ್ದ ಈಗ ಮಹಿಳೆಯರು ಸಶಕ್ತರಾಗ್ತಾ ಇದ್ದಾರೆ ಹಾಗಾಗಿ ಮಹಿಳೆಯರು ಪ್ರಶ್ನಿಸ್ತಿದ್ದಾರೆ ದೇವರು ಯಾಕೆ ಹೆಂಗ್ಸಾಗಿರ್ಬಾರ್ದು ಒಂದ್ ವೇಳೆ ನಾಳೆ ನಾಯಿಗಳು ತುಂಬಾ ಪ್ರಬಲವಾಗ್ಬಿಟ್ರೆ ಆಗ್ಲೇ ಅದಾಗ್ತಾ ಇದೆ ಆಗ ನಾಯಿಗಳು ಕೇಳತ್ವೆ ದೇವರು ನಾಯಿ ಯಾಕಾಗಿರಬಾರ್ದು ಅಂತ ಸ್ಪೆಲ್ಲಿಂಗ್ ಕೂಡ ತುಂಬಾ ಹತ್ತಿರದಲ್ಲೇ ಇದೆ ಅಲ್ವಾ ನಿಮಗಿಂತಲೂ ಹತ್ರದಲ್ಲಿದೆ ಅದು ದೇವರಿಗೆ ಅಲ್ವಾಡ್ ವರ್ಷನ್ ಹಾಗಾಗಿ ದೇವರ ಬಗೆಗಿನ ನಿಮ್ಮ ಪರಿಕಲ್ಪನೆ ನಿಮ್ಮದೇ ರೂಪದ ಒಂದು ಉತ್ಪ್ರೇಕ್ಷೆ ಅಷ್ಟೆ ನೋಡಿ ನಿಮಗೆ ನಿಮ್ಮನ್ನೇ ಸರಿಯಾಗಿ ವ್ಯಾಖ್ಯಾನಿಸೋದಕ್ಕೆ ಅಥವಾ ಡಿಫೈನ್ ಮಾಡೋಕ್ಕಾಗೋದಿಲ್ಲ ನೀವು ನಿಮ್ಮ ಬಗ್ಗೆ ಏನೇ ನಿರೂಪಣೆ ಕೊಟ್ಕೊಂಡ್ರೂ ಅದು ತಪ್ಪೇ ಆಗಿರುತ್ತೆ ಯಾವುದೇ ರೀತಿ ವ್ಯಾಖ್ಯಾನ ನೀವು ನಿಮ್ಮ ಬಗ್ಗೆ ಕೊಟ್ಕೊಂಡ್ರೂ ಅದು ಇದನ್ನು ವರ್ಣಿಸೋಕೆ ಸಲೋದಿಲ್ಲ ಸೃಷ್ಟಿಯ ಒಂದು ಸಣ್ಣ ತುಣುಕೆ ಹೀಗಿರುವಾಗ ಸೃಷ್ಟಿಯ ಮೂಲಕ್ಕೆ ನೀವು ಹೇಗೆ ವ್ಯಾಖ್ಯಾನವನ್ನು ನಿರೂಪಣೆಯನ್ನು ನೀಡ್ತೀರಿ ನಿಮಗದನ್ನು ವ್ಯಾಖ್ಯಾನಿಸೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಅದರಲ್ಲಿ ಕರಗಿ ವಿಲೀನವಾಗ್ಬೋದು ಅಷ್ಟೆ ಅದನ್ನು ಅನುಭವಿಸಬಹುದು ಆದರೆ ಅದನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ನಿಮಗೆ ತಿಳುವಳಿಕೆ ಕಂಡುಕೊಳ್ಳೋಕ್ಕಾಗಲ್ಲ ದೇವ್ರ ಬಗ್ಗೆ ನಿಮಗೆ ಏನೆಲ್ಲ ತಿಳುವಳಿಕೆಗಳಿವೆಯೋ ಅವೆಲ್ಲ ಬರೀ ಅಸಂಬದ್ಧ ಸಾಂಸ್ಕೃತಿಕ ಅಸಂಬದ್ಧತೆಗಳು ನೀವು ಯಾವ ಥರದ ಸಂಸ್ಕೃತಿಗೆ ಒಳಪಟ್ಟಿದ್ದೀರೋ ನಿಮ್ಮ ದೇವರು ಆ ಥರದ್ದಾಗಿರುತ್ತೆ ಅಲ್ವಾ ಅದನ್ನು ಕೇವಲ ಅನುಭವಿಸಬಹುದು ಅನುಭವ ಅಂದರೆ ಅದನ್ನು ತಿನ್ನಬಹುದು ಅಥವಾ ಹಿಡ್ಕೊಳ್ಬಹುದು ಅಂತ ಅಲ್ಲ ಅದರಲ್ಲಿ ಕರಗಿ ವಿಲೀನವಾಗೋದ್ರಿಂದ ಮಾತ್ರ ನೀವು ಅದನ್ನು ಅನುಭವಿಸಬಹುದು ಬೇರೆ ದಾರಿನೇ ಇಲ್ಲ ಹಾಗಾಗಿ ನಾವು ವಿಲೀನವಾಗೋದಕ್ಕೆ ಉಪಾಯಗಳನ್ನು ಹುಡುಕ್ತಾ ಇದ್ದೀವಿ ಅಷ್ಟೆ ಆಗ ನಾವು ನಮಗಿಂತ ಎಷ್ಟೋ ಮಹತ್ತರವಾದದನ್ನು ಅನುಭವಿಸಬಹುದು